ಸಿದ್ದರಾಮಯ್ಯನವ್ರಿಗೆ ಶಿವಕುಮಾರ್ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಇಷ್ಟು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಈ 14 ದಿನ ನಿಮ್ಮ ಬಾಯಿಗಳಿಗೂ ಕೂಡ ಲಾಕ್ಡೌನ್ ಮಾಡಿಕೊಡಿ. ನಿಮ್ಮ ಬಾಯಿಗಳು ಬೀಗ ಹಾಕ್ಕೊಂಡ್ರೆ ಲಾಕ್ಡೌನ್ ಯಶಸ್ವಿ ಆಗುತ್ತೆ. ಅದಾದ ನಂತರ ನಾವು ನೀವು ಏನು ಬೇಕಾದ್ರೂ ಯಾವ ಭಾಷೆಗಳಲ್ಲಿ ಬೇಕಾದ್ರೂ ಮಾತಾಡ್ಕೊಡೋಣ. ರಾಜ್ಯದಲ್ಲಿ ಜನ ಸಾಯ್ತಾ ಇರೋಂಥ ಸಂದರ್ಭದಲ್ಲೂ ಕೂಡ ನೀವು ಬಾಯಿ ಬಿಟ್ಟು ಪ್ರತಿಯೊಂದಕ್ಕೂ ಟೀಕೆ ಮಾಡ್ತಾ ಕೂತ್ಕೊಂಡ್ರೆ ಒಳ್ಳೇದು ಒಂದಾರು ಇವತ್ತಿನ ತಕ್ಕ ಅಭಿನಂದನೆ ಸಲ್ಲಿಸಿದ್ದೀರಾ? ಏನೂ ಇಲ್ಲ, ಬರೀ ಟೀಕೆ ಮಾಡೋದಕ್ಕೋಸ್ಕರ ವಿರೋಧ ಪಕ್ಷ ಇದೆ ಅನ್ನೋದಾಗಿದೆ. ಇವರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರು, ಅವ್ರು ಎ ಸಿ ರೂಮಲ್ಲಿ ಕೂತ್ಕೊಂಡು ಟೀಕೆ ಮಾಡ್ತಾರೋ ಎಲ್ಲಿಂದ ಕೂತ್ಕೊಂಡು ಮಾಡ್ತಾರೋ ಗೊತ್ತಿಲ್ಲ, ಅವ್ರು ಮಾಡ್ಕೊಳ್ಳಿ, ನಂದು ಅಭ್ಯಂತರ ಇಲ್ಲ. ಆದರೆ ಈ 14 ದಿನ ದಯವಿಟ್ಟು ನಿಮ್ಮ ಬಾಯಿಗಳಿಗೆ ಬೀಗ ಹಾಕ್ಕೊಳ್ಳಿ, ಒಳ್ಳೆ ಸಲಹೆಗಳು ಕೊಡಿ. ಅದು ಬಿಟ್ಟು 10,000 ರೂಪಾಯಿ ಕೊಡಿ. ಏನು ಈಗ ಪ್ರಿಂಟ್ ಮಾಡ್ತೀವ? ರೋಗಿಗಳಿಗೆ ಅನುಕೂಲ ಆಗೋ ದಿಕ್ಕಿನಲ್ಲಿ ಏನೇನು ಮಾಡಬೇಕು ಅನ್ನೋ ಸಲಹೆಗಳು ಕೊಟ್ಟರೆ ಖಂಡಿತ ನಾವು ಮಾಡೋಕ್ಕೆ ತಯಾರಿದ್ದೀವಿ. ಹಿಂಗೆ 100 ವರ್ಷದ ನಂತರ ಇಂಥ ಕಾಯಿಲೆ ಬಂದಿರೋದು ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಕುಮಾರಸ್ವಾಮಿಯವರು, ಸಿದ್ದರಾಮಯ್ಯನವರು, ಅದೇ ರೀತಿ ಡಿ ಕೆ ಶಿವಕುಮಾರ್ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ನಿಮ್ಮ ಸಲಹೆ ನಾವೇನು ಪ್ರಯತ್ನಗಳು ನಡೆಸ್ತಾ ಇದ್ದೇವೆ. ಅನೇಕ ಸಂಘ ಸಂಸ್ಥೆಗಳು ನೋಡಿ, ಇವತ್ತು ಇಲ್ಲಿ ಶಿವಮೊಗ್ಗದಲ್ಲೇ ದಿನಸಿ ವ್ಯಾಪಾರಸ್ಥರು ಮುಂದೆ ಬಂದಿದ್ದಾರೆ. ನಾವು ಊಟ ತಿಂಡಿಗಳು ಉಚಿತವಾಗಿ ಕೊಡ್ತೇವೆ, 14 ದಿನ 500 ಜನಕ್ಕೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು 40 ದಿನ ಅವ್ರು ತೀರ್ಮಾನ ಮಾಡಿರೋದು. ನಾವು ಈ ರೀತಿ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನೋಡೋಣ ಇನ್ನೇನೇನಾಗುತ್ತೆ ಗೊತ್ತಿಲ್ಲ. ನಾನು ಅದಕ್ಕೋಸ್ಕರ ಟೀಕೆ ವಿರೋಧ ಪಕ್ಷದ ಕರ್ತವ್ಯ, ಆದರೆ ಈ ರೋಗ ಬಂದಂಥ ಸಂದರ್ಭದಲ್ಲಿ ಬಾಯಿ ಬಂದಂಗೆ ನೀವು ಟೀಕೆ ಮಾಡೋದು ಒಳ್ಳೆಯದಲ್ಲ. ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ.